ಇವತ್ತು ಪ್ರದೇಶ ಕಾಂಗ್ರೆಸ್ ಕಚೇರಿಯಲ್ಲಿ ನಾನು ಸದಸ್ಯತ್ವವನ್ನು ಪಡೆದುಕೊಂಡು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ। ಬಹಳ ವರ್ಷಗಳಿಂದ ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದ ದಿನಗಳಿಂದನೂ ಕೂಡ ಸುಮಾರು 35 ವರ್ಷಗಳ ಹಿಂದಿನಿಂದನೂ ಕೂಡ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನನ್ನ ರಾಜಕೀಯವನ್ನು ಪ್ರಾರಂಭ ಮಾಡ್ತೀನಿ। ಮಧ್ಯ ಕೆಲವು ಕಾರಣಗಳಿಂದ ನಾನು ಪಕ್ಷವನ್ನು ಬಿಟ್ಟು ಹೋಗಿದ್ದೆ। ಮತ್ತೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಪಕ್ಷವನ್ನು ಸೇರ್ಕೊಂಡಿದ್ದೀನಿ। ನೀವೇನಾದರೂ ಪ್ರಶ್ನೆ ಇದ್ದರೆ ಒಬ್ಬೊಬ್ಬರು ಕೇಳದೆ ಚುಟುಕಾ ನಮ್ಮದು ಅದೇನು ಉದ್ದೇಶ ಇಲ್ಲ। ಜೆ ಡಿ ಎಸ್ ಒಂದು ಪ್ರಾದೇಶಿಕವಾದಂಥ ಪಕ್ಷ, ಅವರಿವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಎನ್ ಡಿ ಎ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ। ಅವರು ವಿಚಾರದಲ್ಲಿ ಹೋರಾಟ ಮಾಡ್ತಾರೆ, ನಾವು ನಮ್ಮ ವಿಚಾರದಲ್ಲಿ ಹೋರಾಟ ಮಾಡ್ತೀವಿ। ಆದರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ನೇರವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ವಿರುದ್ಧವಾಗಿ ಸೆಣಸಾಡ್ತೀವಿ। ಈ ಚುನಾವಣೆಯಲ್ಲಿ ಯಾರೇ ಅಭ್ಯರ್ಥಿ ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ಚುನಾವಣೆ ಗೆಲ್ತಾರೆ ಬಿಟ್ರಿ ಇಲ್ಲ। ನಾನು ಎನ್ ಡಿ ಎ ಅಂತಂದರೆ ಬಿ ಜೆ ಪಿಯಿಂದ ನಾನು ಟಿಕೆಟ್ ಕೇಳಿದ್ದೆ, ಅಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ನನಗೆ ಅವಕಾಶ ಸಿಗಲಿಲ್ಲ। ನಾನು ಯಾವಾಗಲೂ ಜನಸಾಮಾನ್ಯರ ಮಧ್ಯೆ ಇದ್ದವನು, ಕಳೆದ 5 ವರ್ಷದಿಂದ ನನಗೆ ಆ ಕ್ಷೇತ್ರ ಬಿಟ್ಟೋಗಿತ್ತು। ನನ್ನ ಸ್ವಂತ ಊರು ಅದು, ನನ್ನ ಹುಟ್ಟೂರು, ನಾನು ರಾಜಕೀಯವಾಗಿ ನನಗೆ ಜನ್ಮ ಕೊಟ್ಟಂಥ ತಾಲೂಕು, ಮತ್ತು ಉಪಚುನಾವಣೆಯ ನೆಪದಲ್ಲಿ ನನಗೊಂದು ಅವಕಾಶ ಬಂದಿದೆ, ಮತ್ತು ಸ್ಪರ್ಧೆ ಮಾಡಬೇಕು ಅಂತೇಳಿ ಭಾಳ ಶ್ರಮಪಟ್ಟೆ। ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ತಾಂತ್ರಿಕ ಕಾರಣದಿಂದ ನನಗೆ ಅಲ್ಲಿ ಟಿಕೆಟ್ ಸಿಗಲಿಲ್ಲ। ಹಾಗಾಗಿ ಒಂದು ಒಳ್ಳೆಯ ಅವಕಾಶ, ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರದಲ್ಲಿದೆ, ಕ್ಷೇತ್ರದ ಜನತೆ ಕೆಲಸ ಮಾಡ್ಬೋದು, ಎಲ್ಲ ಉದ್ದೇಶ ಇಟ್ಕೊಂಡು ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕು ಅಂತ ಇವತ್ತು ಪಕ್ಷ ಸೇರ್ಕೊಂಡಿದೆ। ಯಾವುದೇ ರೀತಿಯ ಸರತ್ತು ಇಲ್ಲ ರೀ ನನಗಿದು, ನನ್ನ ಹಳೆಯ ಪಕ್ಷ, ಮೂಲ ಪಕ್ಷ, ರಾಜಕೀಯ ಪಕ್ಷಗಳಲ್ಲಿ ಯಾವ ಸರತ್ತು ನಡೆಯುವುದಿಲ್ಲ। ನಾನು ಸರತ್ತು ಹಾಕ್ದೇ ನಾನು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ। ನಾನು ಜೆ ಡಿ ಎಸ್ ಅನ್ನ ಕಳೆದ 30 ವರ್ಷಗಳಿಂದ ನನಗೆ ಎದುರಾಳಿಯಾದಂಥ ರಾಜಕೀಯ ಪಕ್ಷ, ನಾನು ಕಾಂಗ್ರೆಸ್ಸಲ್ಲಿದ್ದಾಗಲೂ ನನಗೆ ಎದುರಾಳಿ ಜೆ ಡಿ ಎಸ್, ಬಿ ಜೆ ಪಿಲಿ ಬಂದಲ್ಲೂ ನನಗೆ ಎದುರಾಳಿ ಜೆ ಡಿ ಎಸ್। ಆದರೆ ನಾನು ಮತ್ತೆ ಜೆ ಡಿ ಎಸ್ಗೆ ಹೋಗೋದು ನನಗೆ ಮನಸ್ಸಾಕ್ಷಿಗೆ ಅದು ಸಮಂಜಸ ಅಂತ ಅನ್ನಿಸ್ತಿಲ್ಲ। ಸಾಂಪ್ರದಾಯಿಕವಾಗಿ ಕಾರ್ಯಕರ್ತರು ಆ ಪಕ್ಷದಲ್ಲಿ ಅವರು ಬೆಳೆದಿರ್ತಾರೆ, ನಮ್ಮ ಪಕ್ಷದಲ್ಲಿ ನನ್ನ ಬೆಂಬಲಿಗರು ಬೆಳೆದಿರ್ತಾರೆ। ಹಾಗಾಗಿ ನಾನು ಭಾರತೀಯ ಜನತಾ ಪಾರ್ಟಿಲಿ ಒಂದು 15 ವರ್ಷ ಸಕ್ರಿಯವಾಗಿ ಕೆಲಸ ಮಾಡಿದ್ದೆ, ನನಗೆ ಬಿ ಜೆ ಪಿ ಚಿಹ್ನೆ ನಡಿ ಆ ಪಕ್ಷದಲ್ಲಿ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡೆ, ನನಗೆ ಅಲ್ಲಿ ಅವಕಾಶ ಸಿಗಲಿಲ್ಲ। ಸರಿ, ನನ್ನ ಹಳೆಯ ಪಕ್ಷ ಕಾಂಗ್ರೆಸ್ ಪಕ್ಷದ ಇವತ್ತು ಬಾಗಲು ತಟ್ಟಿದ್ದೀನಿ, ಪಕ್ಷದ ಸದಸ್ಯತ್ವ ತಗೊಂಡಿದ್ದೀನಿ, ನೋಡೋಣ ಈ ಪಕ್ಷ ಏನು ಮಾಡುತ್ತೆ। ಈಗ ನಾನು ಯಾರ ಮೇಲೂ ವೈಯಕ್ತಿಕವಾಗಿ ಆಪಾದನೆ ಮಾಡೋದಕ್ಕೆ ಹೋಗುವುದಿಲ್ಲ। ಬಿ ಜೆ ಪಿಯ ಎಲ್ಲ ನಾಯಕರು ಕೂಡ ನನಗೆ ಪ್ರಯತ್ನ ಪಟ್ಟರು, ನಾನು ಹೇಳಿದ್ನಲ್ಲ ತಾಂತ್ರಿಕ ಕಾರಣದಿಂದ ನನಗೆ ಟಿಕೆಟ್ ಸಿಗಲಿಲ್ಲ। ಮೂಲತಃ 3 ಉಪಚುನಾವಣೆಯಲ್ಲಿ 2 ಉಪಚುನಾವಣೆ ಬಿ ಜೆ ಪಿಗೆ, 1 ಜೆ ಡಿ ಎಸ್ಗೆ ಅಂತೇಳಿ ಗೊತ್ತಾಗಿದ್ದುದರಿಂದ ನನಗೆ ಅಲ್ಲಿ ಅವಕಾಶ ಸಿಗಲಿಲ್ಲ। ನಾನು 5-6 ವರ್ಷ ಅವಕಾಶ ವಂಚಿತನಾಗಿದ್ದರಿಂದ ನಾನು ಮತ್ತೊಂದು ಅವಕಾಶ ತಗೋಬೋದೇನೋ ಅಂತೇಳಿ ಕಾಂಗ್ರೆಸ್ ಒಬ್ಬೊಬ್ಬರು ಆಯ್ಕೆ ನಂದಲ್ವೇನ್ರಿ, ರಾಜಕೀಯವಾಗಿ ಯಾವ್ಯಾವ ಸಂದರ್ಭಕ್ಕೆ ಏನೇನು ಆಯ್ಕೆ ಮಾಡ್ಕೋಬೇಕು ಅಂತ ನನಗೆ ವೈಯಕ್ತಿಕವಾಗಿ ಬಿಟ್ಟದ್ದು, ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕು ಅಂತ ನನ್ನ ಮನಸ್ಸಿತ್ತು। ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಸಿಕ್ತು ನನಗೆ, ನನ್ನ ಹಳೆಯ ಪಕ್ಷ, ನಾನು ಬಂದಿದ್ದೀನಿ। ನೀವು ಹೇಳಿದ್ರೆ ಯಡಿಯೂರಪ್ಪನವರು, ನಾನು ಯಡಿಯೂರಪ್ಪನವ್ರ ಬಗ್ಗೆ ಯಾವುದೇ ಆಪಾದನೆ ಮಾಡೋದಿಲ್ಲ, ಅವರಿಗೆ ಆ ಪಕ್ಷದಲ್ಲಿ ಅವ್ರದ್ದೇ ಆದಂಥ ಒಂದು ವಿಚಾರ ಇಟ್ಕೊಂಡು ಇವತ್ತು ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ, ಅವ್ರ ಮಗ ಅಧ್ಯಕ್ಷ ಆಗಿದ್ದಾರೆ। ನಿನ್ನೆ ಅವರು ಕೂಡ ನನ್ನ ಪರವಾಗಿ ನನಗೆ ಟಿಕೆಟ್ ಕೊಡಿಸುವ ಎಲ್ಲ ಪ್ರಯತ್ನಗಳನ್ನು ವಿಜೇಂದ್ರ ಅವರು ಕೂಡ ಮಾಡಿದ್ರು। ಹಾಗಾಗಿ ನಾನು ಯಾರನ್ನೂ ದೂಷಣೆ ಮಾಡೋಕ್ಕೆ ನಾನು ಇಲ್ಲಿ ನಿಂತಿಲ್ಲ,
ಇವತ್ತು ಒಂದು ಅವಕಾಶ ಸಿಕ್ಕಿದೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಮತ್ತೆ ಬಂದಿದ್ದೀನಿ ಹೌದ್ರಿ ನಾನು ಜಂಪಿಂಗ್ ಸ್ಟಾರ್ ಅಂತ ನಾನೇ ಒಪ್ಕೋತೀನಲ್ಲ ನನಗೆ ನನ್ನ ರಾಜಕೀಯ ಸ್ಥಿತಿಗತಿ ಅಲ್ಲಿ ಪರಿಸ್ಥಿತಿ ಹಂಗೆ ಇದೆ ನಾನು ಮೊದಲು ಕಾಂಗ್ರೆಸ್ಸಲ್ಲಿದ್ದೆ ಅನಿವಾರ್ಯವಾಗಿ ನಾನು ಭಾರತೀಯ ಜನತಾ ಪಾರ್ಟಿಗೆ ಬಂದೆ ಇವತ್ತು ನೀವೇ ಗಮನಿಸ್ತಾ ಇದ್ದೀರಿ ನಾನು ಹೆಂಗೆ ಜಂಪಿಂಗ್ ಸ್ಟಾರ್ ಆಗ್ತೀನಿ ನನಗೆ ನೀವೆಲ್ಲ ಸೇರಿ ಬಿ ಜೆ ಪಿಲಿ ಟಿಕೆಟ್ ಕೊಡ್ಸಿದ್ರೆ ನಾನು ಅಲ್ಲೇ ಸ್ಟಾರ್ ಆಗಿರ್ತಾ ಇದ್ದೆ ಹಂಗಾಗಿ ಅವಕಾಶ ಒಂದ್ನಿಮಿಷ ಎಂತ ಮೂರ್ಖ ಪ್ರಶ್ನೆ ಕೇಳ್ತಿದ್ರಿ ಸಮಂಜಸ ಏನ್ರಿ ಇವೆಲ್ಲ ಯಾಕೆ ನಮ್ಮ ಮೇಲೆ ಕಿತ್ತಾಟ ತಂತೀರಿ ನನಗೆ ಬಹಳ ಆ ಉಪಚುನಾವಣೆ ಇಲ್ಲ ಈ ಉಪಚುನಾವಣೆ ಬಗ್ಗೆ ಮಾತಾಡಿ ಈ ಉಪಚುನಾವಣೆ ಬರ್ತಾ ಇದೆ ಯಾರ್ಯಾರೋ ನಮ್ಮ ರಾಜಕೀಯ ಸ್ನೇಹಿತರು ಮಾಡಿದಂಥ ಟೀಕೆ ಟಿಪ್ಪಣಿಗೆ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳಲ್ಲ ನಾನು ಒಬ್ಬ ಜನಾನುರಾಗಿ ವ್ಯಕ್ತಿಯಾಗಿ ಈ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಿ ನಮ್ಮ ಸಾಮರ್ಥ್ಯ ಏನಂತ ತೋರಿಸ್ತೀನಿ ನಮಸ್ಕಾರ.